अस्सलाम वालेकुम। आज भीम आर्मी के जानिब से बेलगाम डिस्ट्रिक्ट में डिस्ट्रिक्ट कमेटी के साथ में इफ्तार की आज तरतीब बनाई गई और एक इफ्तार के लिए गैर मुस्लिमों को भी दावत दी गई, जिससे भाईचारा बढ़ता है। आज वो काम किया गया सब लोगों से मिलकर, और हमारे दलित भाई भी हमारे साथ आज मौजूद थे, और हमने सब लोग मिल के आज इफ्तार पार्टी रखी यहाँ पे और उसे मुकम्मल तौर पे सक्सेस किया। और यहाँ पे हमारे सभी डिस्ट्रिक्ट के जिम्मेदार आए हुए थे, और हमारा तरफ से आज यही मैसेज रहेगा कि मुल्क में अमन शांति रहे, और जो आज मुसलमानों को या फिर दलित समाज को टारगेट किया जा रहा है, कहीं ना कहीं वो बंद हो। और मुसलमान समाज, दलित समाज अगर एक जगह पे आए तो इंशाल्लाह ये बहुत जल्द बंद होगा और इनको बहुत अच्छी तरीके से जवाब मिले। और हमारी सबकी जिम्मेदारी है कि मुल्क का दस्तूर बचाए, और मुल्क की जो फिरका परस्त ताकतें काम कर रही है उनके खिलाफ हमेशा बोलते रहे, और हमारे दलित समाज के भाई भी हमें हमेशा साथ दिए हैं, और आज भी हम यह हक किए हैं कि एक दूसरे के साथ में हम हमेशा खड़े रहें। अस्सलाम वालेकुम। ಮೊದಲನೇ ಬುದ್ಧ ಬಸವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಕಲಿ ನಮಿಸುತ್ತಾ, ಇವಾಗಿನ ರಂಜಾನ್ ಮಾಸದ ಮುಸ್ಲಿಂ ಸಕಲ ಮುಸ್ಲಿಂ ಬಾಂಧವರು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಇವತ್ತಿನ ದಿವಸ ಬೆಳಗಾವಿಯಲ್ಲಿ ಏನು ಇಫ್ತಾರ್ ಕೂಟ ಆಯೋಜನೆ ಉದ್ದೇಶ ಏನಪ್ಪ ಅಂದ್ರೆ, ಇವತ್ತಿನ ಕರ್ನಾಟಕ ರಾಜ್ಯದಲ್ಲಿ ಒಂದು ಮುಸ್ಲಿಮ ಹಿಂದೂ ಒಡಕ ಆಡ್ತಾ ಇದ್ದಾರೆ, ಅದನ್ನು ಒಂದು ಮುರಿಯೋ ಉದ್ದೇಶ ಆಗಲಿ, ನಾವು ಎಲ್ಲರೂ ಸಹಬಾಳ್ವೆಯಿಂದ ನಡೀತಾವ ಅಂತ ತೋರಿಸೋ ಒಂದು ಉದ್ದೇಶನೂ ಇದೇ. ಇದರ ಇಫ್ತಾರ್ ಕೂಟದಲ್ಲಿ ಇವತ್ತು ನಾವು ಭಾಗವಹಿಸಿದ್ದೀವಿ. ಈಗ ರಾಜಕೀಯ ದುರುದ್ದೇಶದಿಂದ ಇವರು ಎಷ್ಟು ನಮ್ಮನ್ನು ಬೇರೆ ಮಾಡತ್ತಾರಲ್ಲ, ನಮ್ಮೊಳಗೆ ಏನೂ ಇಲ್ಲ. ನಾವೆಲ್ಲ ಮುಸ್ಲಿಂ ಬಾಂಧವರು ಮುಸ್ಲಿಂ ಬಾಂಧವರು ನಾವು ಎಲ್ಲ ಚೆನ್ನಾಗಿನೇ ಇದ್ದೀವಿ. ನಾವು ಆದರೂ ಎಷ್ಟು ಒಡಕ್ ಮಾಡಿದ್ರು, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನು ಸಂವಿಧಾನ ಬರ್ತಾರೆ, ನಾವು ಬಹುಜನ ಬಾಂಧವರು ನಾವು ಎಲ್ಲರೂ ಒಂದೇ. ನಾವು ನಮ್ಮನ್ನು ಒಡೆದಾಳು ನಿತ್ಯಾನ ಮಾಡ್ತಿದ್ದಾರೆ, ಆದರೂ ನಾವು ಇದಕ್ಕೆ ಯಾವ ನಾವು ಬಗ್ಗುವುದಿಲ್ಲ, ನಾವು ಜಗ್ಗುವುದಿಲ್ಲ. ಇವರು ರಾಜಕೀಯ ಕುತಂತ್ರದಿಂದ ಇವರು ಏನು ಮಾಡ್ತಾಯಿದ್ದಾರೆ ಅವ್ರು ಮಾಡ್ಕೋತೋಗ್ಲಿ, ನಾವೇನು ನಮ್ಮ ಮುಸ್ಲಿಂ ಸಹೋದರರಾಗಲಿ ನಮ್ದು ಎಲ್ಲ ನಮ್ಮ ಭೋಜನ ಬಾಂಧವರು ನಾವು ಒಂದೇ ಅಂತೇಳಿ ಇಂಥ ಒಂದು ಔತಣ ಕೂಟದಲ್ಲಿ ನಮ್ಮ ಎಲ್ಲ ಸರ್ವ ಜನಾಂಗರು ಭಾಗವಹಿಸ್ಬೇಕು. ಇವತ್ತಿನ ದಿನದಾಗ ನಾವು ಭಾಗವಹಿಸಿ ಹೆಚ್ಚು ಭಾಗವಹಿಸಿ ನಾವು ಅವ್ರಿಗೆ ನಾವು ತೋರಿಸ್ಕೊಡ್ಬೇಕಾಗಿದೆ. ಈಗಿನ ದಿನಮಾನದಲ್ಲಿ ನಾವು ಹೆಂಗೆ ಸೌಹಾರ್ದಿತ ಹೆಂಗೆ ನಾವು ಬಾಳ್ವೆ ಮಾಡ್ತಾ ಇದ್ದೀವಿ. ಎಚ್ಚರಾಗಿದ್ದ ಹೋರಾಟ ಆಗಿದ್ದ ಇವರ ಎಲ್ಲ ಮೀಡಿಯಾ ಇವರದೇ ಆದಂಥ ಮೀಡಿಯಾ ಇದ್ದಿದ್ದರಿಂದ ಅದು ತೋರಿಸ್ಕೊಡ್ತಾ ಇಲ್ಲ. ಅದು ಸಂವಿಧಾನ ಅವರ ಹೇಳ್ಕೊತೊಂಟಾರ ಅವ್ರ ಇವ್ರು ಎಚ್ಚರದಲ್ಲಿ ನೋಡ್ತಾರೆ. ನಾವು ಎಚ್ಚರನ ಇದೀವಿ, ನಾವು ಎಚ್ಚರನ ಇದೀವಿ, ನಾವು ಹೋರಾಟನೂ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ನಾವು ಜನವರಿ 19 ಹೋರಾಟ ನೋಡ್ಬೋದು, ನಾವು ಬೆಂಗಳೂರಿನಲ್ಲಿ ಹೋರಾಟನೂ ಮಾಡಿದ್ವಿ. ಆದ್ರೂ ಇವರು ಎಲ್ಲ ಮೀಡಿಯಾನ ಇವ್ರು ಕೊಂಡು ತೊಗೊಂಡಾರೆ ರಾಜಕೀಯದವರು. ಅದಕ್ಕೋಸ್ಕರ ನಮ್ಮದು ಹೋರಾಟಗಳು ಹೊರಗಡೆ ಕಾಣ ಸಿಗ್ತಾ ಇಲ್ಲ. ಭೋಜನ ಮಾದರಿ ನಮ್ಮದು ಒಡೆದ ಅಳವಿಕೆ ಮಾಡ್ತಾ ಇದ್ದಾರೆ. ನಾವು ನಮ್ಮದು ಈ ಕಾಸ್ಟ್ ನಿಂದು ಈ ಕಾಸ್ಟ್ ಅದಕ್ಕೆ ನಾವು ನಮ್ಮ ಭೋಜನ ಮಾದರಿ ಇನ್ನೂ ಹೆಚ್ಚು ಸೇರಿ ನಾವು ಇದ್ರ ಬಗ್ಗೆ ನಾವು ಚರ್ಚೆ ಆಗಲಿ, ಒಂದು ಬೈಠಕ್ಕಾಗಲಿ, ಒಂದು ಈ ಥರದ ಒಂದು ರೂಪರೇಷೆಯನ್ನು ನಾವು ತಯಾರು ಮಾಡ್ಕೊಂಡು ಇನ್ನು ಮುಂದಿನ ದಿನಮಾನದಾಗ ಅವ್ರ ತಕ್ಕ ಉತ್ತರ ಕೊಡುವಂಥ ನಾವು ಪ್ರಯತ್ನ ಮಾಡಬೇಕಾಗಿದೆ. ಅದೊಂದು ಕೊರತೆ ಇದೆ, ಅದನ್ನು ನಾವು ಮುಂದೆ ಆದ್ರೂ ನಮ್ಮ ಜನರು ನಾವು ನಿಕ್ಸೋಬೇಕಾಗಿದೆ. ಅದನ್ನು ಅವರು ಸಾಕಷ್ಟು ಬಾರಿ ನಾವು ಕ್ವಶನ್ ಮಾಡಿದ್ವಿ ರೀ, ಅವ್ರು ಮಾತಾಡೋಕೆ ಅರ್ಥ ಇಲ್ಲ. ಅದೊಂದು ಇದ್ದಂಗ್ರ ಅದು ಏನೋ ಅಂತಾರಲ್ಲ, ಅದನ್ನು ಬಿಡಾಡಿ ಇದ್ದಂಗ್ರ ಅದು ಮುತ್ತಾಲಿಕ್ ಅಂದ್ರೆ ಅವ್ರು ಹಂಗೆ ಮಾತಾಡ್ಕೊತಾ ಹೋಗಾರವ. ಅದಕ್ಕೆ ಅದನ್ನು ಯಾರು ಕಿಮ್ಮತ್ ಕೊಡೋದಿಲ್ಲ ಅವ್ರಿಗೆ. ಏನು ಕಿಮ್ಮತ್ ಐತೆ ಅವ್ರಿಗೆ ಪ್ರಮೋದ್ ಮುತ್ತಾಲಿಕ್ ಏನು ಕಿಮ್ಮತ್ ಐತಿ, ಏನು ಮಾತಾಡ್ತಾರೆ ಅವ್ರ ನಮ್ಮ ಹಿಂದೂ ಮಂದಿನ ಇದನ್ನ ಅವ್ನು ಡಿಪೆಂಡ್ ಮಾಡಕ್ಕೆ ಕೊಡ್ತಾನೋ. ಹೋಗಿ ನಮ್ಮ ಕರ್ಕೊಳ್ಳಿ ಅವ್ರು ನಮ್ಮ ಗುಡಿ ಒಳಗೆ ಕರ್ಕೊಳ್ಳೋರು ಹಿಂದೂ ಅಂತೇಳಿ ನಮ್ಮ ಹುಡುಗರನ್ನ ಉಪಯೋಗ ಮಾಡ್ಕೋತಾರವ್ರ ನಮ್ಮ ಗುಡಿಗಳಿಗೆ ಅವಕಾಶನ ಕೊಡೋದಿಲ್ಲ. ಮೊದಲು ಅವ್ರು ಕರ್ಕೋದಿಲ್ಲರ ಅದನ್ನು ನಮ್ಮ ಹಿಂದೂ ಹುಡುಗರು ಒಂದು ಅದನ್ನು ಒಂದು ಪಾಠ ಕಲಿಬೇಕಾಗಿದ್ದ ನಮ್ಮ ಹುಡುಗರು. ಆದ್ರೂ ಮುತ್ತಾಲಿಕ್ಕಿಗೆ ನಾವು ಯಾವುದೋ ಬೆಲೆ ಕೂಡ ಅವಶ್ಯಕತೆ ಇಲ್ಲ. ಹಿಂದೂ ರಾಷ್ಟ್ರ ಅಂತೇಳಿ ಅವ್ರು ಏನು ಮಾಡ್ಕೊಂಡ್ರೆ ಅವ್ರ ಬೆಲೆ ಕೂಡ ಅವಶ್ಯಕತೆನೇ ಇಲ್ಲ. ಅದು ಮೊದಲಿಂದನೂ ತಲಂತರದಿಂದ ಅವ್ರು ನಮ್ದು ಅವೇರ್ನೆಸ್ ಅವರೇ ಮಾಡ್ಕೊತಾ ಬಂದಿದ್ದರು. ಈಗ ಅದು ಚೇಂಜ್ ಆಗಿತ್ತು ರೀ. ಈಗ ನಮ್ಮ ಮಹಾನಕ ಆಲ್ಮೋಸ್ಟ್ ಅದಕ್ಕೆ ಉದ್ದೇಶ ಕಾರಣ ಅಂದ್ರೆ ಮಹಾನಕ ಧಾರಾವಾಹಿಯಿಂದ ಆಲ್ಮೋಸ್ಟ್ ಈಗ ನಮ್ಮ ಹುಡುಗರನ್ನು ಎಲ್ಲ ರೀಸೆಂಟ್ ಆಯ್ತರಿಂದ ಹೊರಗಡೆ ಬಂದಾರ. ಈಗ ಹೊರಗಡೆ ಬಂದು ಅವರು ಆಲ್ಮೋಸ್ಟ್ ಈಗ ನಮ್ಮ ಭೀಮರ್ನೂ ಅದ ಕಮಿಟಿ ಐತ್ರಿ. ಆಲ್ಮೋಸ್ಟ್ ಹೊರಗಡೆನೂ ಬಂದರು. ಅದರಿಂದ ನಾವು ಈಗ ನಾವು ಸಂಘಟನೆ ವತಿಯಿಂದ ಅವ್ರಿಗೆ ನಾವು ಎಲ್ಲ ಹೇಳ್ತಾ ಇದ್ದೀವಿ. ನಾವು ಎಲ್ಲ ಅವ್ರನ್ನ ತಾನು ತಾನೇ ತಿಳ್ಕೊಂಡು ಈಗ ನಮ್ಮ ಮೊದಲಿಂದ ಏನಾಗಿತ್ತು ಈಗೇನಾಗ್ತಾ ಇದೆ ಎಲ್ಲ ತಿಳ್ಕೊಂಡು ತಾವು ತಾನೇ ಹೊರಗಡೆ ಬರ್ತಾ ಇದ್ದಾರೆ. ಆದರೆ ಇವ್ರು ನೋಡೋಕ್ಕಾಗದ್ರೆ ಇವ್ರದ್ದು ಹೇಳಿಕೆ ಕೊಡ್ಕೊತ ಇವ್ರು ಅಡ್ಡಾಡ್ತಾರೆ ಅಷ್ಟೇ.